ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕೃಷಿ ವಾರ್ತೆ. ಇಂದಿನ ಕೃಷಿ ವಾರ್ತೆಯಲ್ಲಿ ಗಿನಿ ಹುಲ್ಲು, ಬಹುವಾರ್ಷಿಕ ಮೇವಿನ ಬೆಳೆ, ಕೂಡು ಬಿದ್ದ ದನಗಳನ್ನು ಎತ್ತುವ ಸಾಧನ ಹಾಗೂ ತರಕಾರಿ ಕೃಷಿ ಮಾಡಿರುವ ರೈತರ ಅನುಭವದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ, ಬನ್ನಿ. ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಗಿನಿ ಹುಲ್ಲು ಒಂದು ಪ್ರಮುಖವಾದ ಬಹುವಾರ್ಷಿಕ ಮೇವಿನ ಬೆಳೆಯಾಗಿದೆ. ಈ ಹುಲ್ಲು ಬರಡು ಭೂಮಿಯಲ್ಲೂ ಸಹ ಉತ್ತಮ ಇಳುವರಿ ನೀಡುವ ಸಾಮರ್ಥ್ಯ ಹೊಂದಿದ್ದು, ಒಮ್ಮೆ ನಾಟಿ ಮಾಡಿದರೆ 3-4 ವರ್ಷದವರೆಗೆ ಕಟಾವು ಮಾಡಬಹುದಾಗಿದೆ. ಇದನ್ನು ತೋಟಗಾರಿಕೆ ಬೆಳೆಗಳ ಮಧ್ಯೆ ಮತ್ತು ಹೊಲಗಳ ಬದುಗಳ ಮೇಲೆ ಬೆಳೆಸಿ ಉತ್ತಮ ಇಳುವರಿ ಪಡೆಯಬಹುದು ಎನ್ನುತ್ತಾರೆ ತಜ್ಞರು. ಗಿಣಿ ಹುಲ್ಲು ಇದನ್ನು ನಾವು 3-4 ವರ್ಷ ಬೆಳಿಬಹುದು. ಇದು ಬರಡು ಭೂಮಿಯಲ್ಲಿ ಕೂಡ ಹೆಚ್ಚಾಗಿ ಚೆನ್ನಾಗಿ ಬೆಳೀತದೆ. ಇದು ಬೀಜ ಮತ್ತು ಬೇರುಳ್ಳ ಕಾಂಡಗಳ ಯಂತ್ರವನ್ನು ಕೂಡ ನಾವು ಬೆಳಿಬಹುದು. ಇನ್ನು ತೋಟಗಾರಿಕಾ ಬೆಳೆಗಳ ನೆರಳಿನಲ್ಲಿ ಅಂದರೆ ಈಗ ನೀವು ಅಡಿಕೆ ಒಂದು ತೋಟ ಇರ್ಬೋದು, ತೆಂಗಿನ ತೋಟ ಇರ್ಬೋದು, ಮಾವಿನ ತೋಟ ಇರ್ಬೋದು, ಅದರಲ್ಲಿ ನೆರಳಲ್ಲಿ ಕೂಡ ಈ ಗಿಣಿ ಹುಲ್ಲನ್ನು ನಾವು ಚೆನ್ನಾಗಿ ಬೆಳ್ಕೊಳ್ಬಹುದು. ಇನ್ನು ಹೊಲಗಳ ಬದುವಿನ ಮೇಲೆಯೂ ಕೂಡ ಈ ಹುಲ್ಲನ್ನು ಬೆಳೆಸ್ಬೋದು. 1 ಹೆಕ್ಟರ್ಗೆ ಸುಮಾರು 28,000 ಬೇರುಳ್ಳ ಕಾಂಡಗಳು ಬೇಕಾಗ್ತವೆ. ಇನ್ನು ಸಾಲಿನಿಂದ ಸಾಲಿಗೆ ಮತ್ತು ಕಾಂಡದಿಂದ ಕಾಂಡಕ್ಕೆ 60 ಸೆಂಟಿಮೀಟರ್ ದೂರ ಇಡಬೇಕಾಗ್ತತಿ. ಇನ್ನು ಇದು ಮೊದಲನೇ ಸಲ 45 ದಿವಸ ಕಟಾವು ಬರ್ತದೆ. ಆಮೇಲೆ ಪ್ರತಿ 30 ದಿವಸಕ್ಕೆ ಕಟಾವು ಮಾಡ್ಕೊಳ್ಬೋದು. ಇದರಲ್ಲಿ ಗ್ರೇಜಿಂಗ್ ಗಿಣಿ ಅಂತ ಇರ್ತದೆ. ಇದನ್ನು ನಾವು ಅಲ್ಲೇ ಹೊಲದಲ್ಲೇ ಬಿಟ್ಟು ಕೂಡ ದನಗಳಿಗೆ ಮೇಯಿಸ್ಬೋದು. ಅದರಿಂದ ದನಗಳನ್ನು ನಾವು ನೇರವಾಗಿ ಬಿಟ್ಟು ಮೇಯಿಸಿದ್ರು ಕೂಡ ಅದನ್ನೇನು ನಾಶ ಆಗಲ್ಲ. 1 ಹೆಕ್ಟರ್ಗೆ ಸುಮಾರು ಇದು 150 ಟನ್ ನೀರಾವರಿ ಆಶ್ರಯದಲ್ಲಿ ಮತ್ತು ಮಳೆ ಆಶ್ರಯದಲ್ಲಿ 70 ಟನ್ ನಾವು ಇಳುವರಿ ಪಡ್ಕೊಳ್ಬೋದು. ಹಸು ಮತ್ತು ಎತ್ತುಗಳು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಕೊರತೆಯಿಂದ ಮೇಲೇಳಲಾರದೆ ಮಲಗುತ್ತವೆ. ಹೀಗೆ ಕೂಡು ಬಿದ್ದು ಮಲಗಿದ ಜಾನುವಾರುಗಳನ್ನು ಮೇಲೆತ್ತಿ ನಿಲ್ಲಿಸುವುದು ಕಷ್ಟದ ಕೆಲಸ. ಈ ಸಮಸ್ಯೆಗೆ ಪರಿಹಾರವಾಗಿ ಶಿಗ್ಗಾವಿ ಪಾಲಿಟೆಕ್ನಿಕ್ ಕಾಲೇಜಿನ ತಜ್ಞರು ಡೌನರ್ ಕೋ ಲಿಫ್ಟ್ ಎಂಬ ಸಾಧನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದರ ಮೂಲಕ ಒಬ್ಬನೇ ವ್ಯಕ್ತಿ ಕೂಡು ಬಿದ್ದ ಜಾನುವಾರುಗಳನ್ನು ಮೇಲೆತ್ತಿ ಸೂಕ್ತ ಚಿಕಿತ್ಸೆ ನೀಡಬಹುದಾಗಿದೆ. ಇದು ಡೌನರ್ ಕೋ ಲಿಫ್ಟ್ ಅಂತ. ಯಾವುದೇ ಒಂದು ಹಸು ಆಗಲಿ, ಎತ್ತಾಗಲಿ, ಯಾವುದೋ ಒಂದು ಜಾನುವಾರು ಕ್ಯಾಲ್ಸಿಯಂ ಅಥವಾ ಫಾಸ್ಫರಸ್ ಅಥವಾ ಇದರಿಂದ ಕೊರತೆಯಿಂದ ಎಳದೇ ಆಗದೆ ನೆಲಕಟ್ಟಿ ಮಲಗಿಕೊಳ್ಳುತ್ತದೆ. ಅಂಥ ಒಂದು ಹೈನು ರಾಸು ಆಗಲಿ ಅಥವಾ ಎತ್ತಾಗಲಿ ಮೇಲೆ ಎತ್ತಬೇಕಾದರೆ ಭಾಳಷ್ಟು ಜನಗಳ ಒಂದು ಶಕ್ತಿ ಬೇಕಾಗ್ತದೆ. ಅದಕ್ಕೆ ಆ ಒಂದು ಜನರ ಒಂದು ತೊಂದರೆಯನ್ನು ತಪ್ಪಿಸಲು ಇದು ಒಂದು ಡೌನರ್ ಕೌ ಲಿಫ್ಟ್ ಅಂತ ನಮ್ಮ ಶಿಗ್ಗಾವಿ ಪಾಲಿಟೆಕ್ನಿಕ್ ವತಿಯಿಂದ ಇದನ್ನು ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ಸಾಧನ. ಯಾವುದೇ ಒಂದು ಹಸು ನೆಲಕಟ್ಟಿ ಮಲಗಿದಾಗ ಅದನ್ನು ಮೇಲೆ ಎಬ್ಬಿಸಬೇಕಂದರೆ ಈ ಒಂದು ಡೌನರ್ ಕೌ ಲಿಫ್ಟ್ನಿಂದ ಸರಳವಾಗಿ ಮೇಲೆ ಎತ್ತಿ ಅದನ್ನು ನಿಲ್ಲುವ ಹಾಗೆ ಮಾಡಬಹುದು. ಇದರಿಂದ ರೈತರಿಗೆ ಏನಾಗುತ್ತಂದ್ರೆ ಹಳ್ಳಿಯಲ್ಲಿ ಬೇರೆ ಜನರನ್ನು ಕರಿಬೇಕಂದ್ರೆ ಸಹಿತ ಯಾರೂ ಸಹಕಾರ ಕೊಡುವುದಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಒಬ್ಬನೇ ಮನುಷ್ಯನ ಈ ಒಂದು ಹಸುವನ್ನು ಮೇಲೆ ಒಂದು ಲಿಫ್ಟ್ ಮಾಡತಕ್ಕಂಥ ಅನುಕೂಲತೆಯನ್ನು ಇದಿರ್ತದೆ. ಇದರಿಂದ 3-4 ದಿವಸ ಈ ಥರ ಮಾಡೋದರಿಂದ ನೆಲ ಕಟ್ಟಿದ ಒಂದು ಹಸು ತನ್ನ ಮೇಲೆ ಕಾಲ ಮೇಲೆ ತಾನೇ ಭಾರ ಹಾಕಿ ನಿಲ್ಲದಂಥ ಶಕ್ತಿ ಅನ್ನೋದು ಪಡೆಯುತ್ತದೆ ಅಂತ ಈ ಮೂಲಕ ಹೇಳ್ತೀನಿ. ಮತ್ತು ಇದರದ್ದು ಲಿಫ್ಟ್ ಇದು ಏನಂದರೆ ಇದು ಮೂಮೆಂಟ್. ಎಲ್ಲಿಂದ ಬೇಕು ಅಲ್ಲಿಗೆ ನಾವು ತೊಗೊಂಡು ಹೋಗ್ಬೋದು. ಬೇರೆ ಒಂದು ಈ ಪಕ್ಕದ ಊರಿಗೆ ಸತಿಕೆ ನಾವು ತೊಗೊಂಡು ಹೋಗ್ಬೋದು. ಆ ಥರ ಒಂದು ಅನುಕೂಲ ಇದೆ. ಇದು ಒಂದು ನನ್ನ ತಿಳಿಮಟ್ಟಿಗೆ ನಮ್ಮ ಸುತ್ತಮುತ್ತ ಈ ಜಿಲ್ಲೆಗಳಲ್ಲಿ ಪ್ರಥಮವಾಗಿ ಈ ಒಂದು ಲಿಫ್ಟನ್ನು ಸಿಗ್ಗಾವ ಪಾಲಿಟೆಕ್ನಿಕ್ ಒಂದು ಸುಜಲಾ ಯೋಜನೆ ಅಡಿಯಲ್ಲಿ ಇದನ್ನು ಮಾಡಿದರೆ ಇವು ಶ್ಲಾಘನೀಯ. ಇಂಥ ಒಂದು ಲಿಫ್ಟ್ಗಳು ಇನ್ನೂ ರೈತರಿಗೆ ಹೆಚ್ಚು ಅನುಕೂಲ ಆಗುವಾಗ ಇಲಾಖೆಯಲ್ಲಿ ಮುಖ್ಯಸ್ಥರು ಇದರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ತಾಲೂಕಿಗೆ ಒಂದು ಈ ಥರ ಒಂದು ಲಿಫ್ಟ್ ಆದರೆ ರೈತರಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ತುಮಕೂರು ತಾಲೂಕು ಕಾಡಿಪಾಳ್ಯದ ಪ್ರಗತಿಪರ ಕೃಷಿಕರಾದ ನರಸಿಂಹಮೂರ್ತಿ ಅವರು ತಮ್ಮ 13 ಎಕರೆ ಜಮೀನಿನಲ್ಲಿ ವಿವಿಧ ದೀರ್ಘಕಾಲಿಕ ಬೆಳೆಗಳಾದ ತೆಂಗು, ಅಡಿಕೆ, ಮಾವು, ನಿಂಬೆಯನ್ನು ಬೆಳೆಯುತ್ತಿದ್ದು ಜೊತೆಗೆ ದೈನಂದಿನ ಆದಾಯ ಕೊಡುವ ತರಕಾರಿ ಬೆಳೆಗಳಾದ ಟೊಮೊಟೊ, ಬದನೆ, ಹಾಗಲಕಾಯಿಯನ್ನು ಬೆಳೆದುಕೊಳ್ಳುತ್ತಿದ್ದಾರೆ. 2 ಎಕರೆಯಲ್ಲಿ ಹಾಗಲಕಾಯಿಯನ್ನು ಬೆಳೆಯುತ್ತಿರುವ ಇವರು ಸಾವಯವ ಕೃಷಿಗೆ ಹೆಚ್ಚು ಒತ್ತು ನೀಡಿ ಭೂಮಿ ಸಿದ್ಧತೆಯ ಸಮಯದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಹೆಚ್ಚಾಗಿ ಸೇರಿಸಿದ್ದಾರೆ. ತರಕಾರಿ ಬೆಳೆಗಳಿಂದ ಉತ್ತಮ ಇಳುವರಿ ಪಡೆಯುತ್ತಿರುವ ಇವರು ತಾಲೂಕು ಹಾಗೂ ಜಿಲ್ಲಾ ಕೃಷಿಕ ಪ್ರಶಸ್ತಿಗೂ ಪಾತ್ರರಾಗಿದ್ದಾರೆ ನರಸಿಂಹಮೂರ್ತಿ ಅವರು. ನಾವು ಮಾದರಿ ರೈತನಾಗಿ ಈ ಹೋಬಳಿನಲ್ಲಿ
ಪ್ರಶಸ್ತಿ ವಿಚೇತನಾಗಿದ್ದೀನಿ ನಾನು. ಒಂದ್ಸತಿ ಸುಮಾರು ಪೈನಿಯರ್ ಪ್ಯಾಡಿ ಅಂತ ಅಂದ್ಬಿಟ್ಟು ಭತ್ತ ಬೆಳೆದೆ, ಅದಕ್ಕೆ ತಾಲೂಕು ಪ್ರಶಸ್ತಿ ಸಿಕ್ತರು. ಒಂದ್ಸತಿ ಟೊಮೊಟೊ ಬೆಳೆದೆ, ಅದಕ್ಕೆ ಜಿಲ್ಲಾ ಪ್ರಶಸ್ತಿ ಸಿಕ್ತರು. ಹಿಂಗೆ ಪ್ರಶಸ್ತಿ ವಿಚೇತನಾಗಿ ನನಗೂ ಒಂಥರ ಖುಷಿ ಆಯಿತು. ಹಿಂಗೆ ಜಿಲ್ಲಾ ಮಟ್ಟಕ್ಕೆ ತಾಲೂಕು ಮಟ್ಟಕ್ಕೆ ನಾನು ಪ್ರಶಸ್ತಿ ವಿಚೇತನ ಆದನಲ್ಲ ಅಂತ ಅಂದ್ಬಿಟ್ಟು ಖುಷಿ ಆಯಿತು. ನಮ್ಗೆ 12 ಎಕರೆ ಜಮೀನಿದೆ. ಜಮೀನಿನಲ್ಲಿ ಒಂದು 200 ತೆಂಗಿನ ಗಿಡ ಮಾಡಿದ್ದೀನಿ ನಾನು, ಒಂದು 350 400 ಅಡಕೆ ಗಿಡ ಮಾಡಿದ್ದೀನಿ, ಅದರಾಗೆ ಒಂದು 100 ಮಾವಿನ ಗಿಡ ಮಾಡಿದ್ದೀನಿ, 10 ನಿಂಬೆ ಗಿಡ ಮಾಡಿದ್ದೀನಿ. ಆನಂತರ ಇನ್ನು ಉಳಿದಂಥ ಖಾಲಿ ಜಮೀನಿಗೆಲ್ಲ ನಾ ಆಗಲ ಗಿಡ ಹಾಕಿದ್ದೀವಿ 2 ಎಕರೆಗೆ. ಅದ ನಂತರ ನಾವು ಒಂದು ಎಕರೆಗೆ ತೊಗರಿ ಗಿಡ ಹಾಕಿದ್ದೀವಿ, ಇನ್ನು 1 ಎಕರೆಗೆ ಅವರೇ ಗಿಡ ಹಾಕಿದ್ದೀವಿ. ಅವರೇ ಗಿಡ ಹಾಕಿ ಅದನ್ನು ನಮ್ಮನೆಗೆ ಒಂದು ಜೊತೆ ಎತ್ತುಗಳಿದೆ, ಒಂದು 75-80,000 ರೂಪಾಯಿ ಬಾಳ್ತಕ್ಕಂಥ ಎತ್ತುಗಳು, ಒಂದು ಜೊತೆ ಹಸುಗಳಿದೆ ನಾಟಿ ಹಸುಗಳು, ಒಂದು ಜೊತೆ ಎಮ್ಮೆ ಇದೆ. ಅವ ಕೊಟ್ಟಿಗೆ ಗೊಬ್ಬರಕ್ಕೆ ನಾವು ಮಾಮೂಲಿ ಕೊಟ್ಟಿಗೆ ಗೊಬ್ಬರ ನಾವೇನು ಇನ್ನೂ ಅದ್ರ ಜೊತೆಗೆ ನಮ್ಮ ಜಮೀನಿಗೆ ಸಾಲಲ್ಲ ಅಂದ್ಬಿಟ್ಟು ಕೊಂಡ್ಕೊಂತೀವಿ ಆ ಕಸಿ ಸಗಣಿ ಜೊತೆಗೆ. ಆನಂತರ ಅದರ ಬರ್ತಕ್ಕಂಥ ಗಂಜಲನ ನಾವು ಜೀವಾಮೃತ ಮಾಡೋಕ್ಕೆ ಬಳಸ್ಕೊಂತೀವಿ. ಆನಂತರ ನಾವು ಈಗ ದನ ಕರುಗಳಿಗೆಲ್ಲನ ಒಳ್ಳೆ ಸಾಕಷ್ಟು ಮೇವು ಬರೋಂಗೆ ಬದುಗಳಲ್ಲೆಲ್ಲ ಯಾವುದೇ ಗಿಡ ಗಿಡ್ಡೆ ಕಾಂಗ್ರೆಸ್ ಗಿಡ ಇನ್ನೊಂದು ಮತದಿಂದ ಗಚ್ಚಗಟ್ಟ ನೀಟಾಗಿ ಇಟ್ಕೊಂತೀವಿ. ಬರ್ತಕ್ಕಂಥ ತರಕಾರಿ ಬೆಳೆದಲ್ಲಿ ತೊಗರಿನಲ್ಲಿ ನಮಗೆ ನಮ್ಮ ಸಂಸಾರಕ್ಕಾಗುವಷ್ಟು ಮಾಡಿಕೊಂಡು ಮಿಕ್ಕಿದಂಥ ಕಾಳನ್ನು ಮಾರ್ಕೆಟ್ನಲ್ಲಿ ಮಾರ್ತೀವಿ. ನಿಂಬೆಹಣ್ಣು ಸುಮಾರು ಒಂದು 10 ಗಿಡದಿಂದ ನಮಗೆ ಸಾಕಷ್ಟು ಅಂತಂದರೆ ಹಾಕಿ ಒಂದು 4 ವರ್ಷ ಆಗಿದೆ ಅಷ್ಟೇ. ಒಂದು ಗಿಡಕ್ಕೆ 1,200 ರಿಂದ 1,300 ನಿಂಬೆಹಣ್ಣು ಬಿಡ್ತದೆ ಹಾಕಿದ 4 ವರ್ಷಕ್ಕೆ. ಹೈಬ್ರಿಡ್ ನಿಂಬೆ ಅದು. ಒಂದು ನಾವು 2.5 ಎಕರೆಯಲ್ಲಿ ಮಾವಿನ ಗಿಡ ಇದೆ, ಎಲ್ಲ ನಮ್ಮದು ಬಾದಾಮಿ ಮಾವಿನ ಗಿಡ. ಆ ಬಾದಾಮಿ ಮಾವಿನ ಗಿಡನ ನಾವು ಚೇಣಿ ಕೊಟ್ಬಿಡ್ತೀವಿ, ನಾವು ಮಾಡೋಕ್ಕಾಗಲ್ಲ, ಕಿತ್ತು ಹಣ್ಣು ಬಾರು ಮಾರ್ಕೆಟ್ಗೆ ಮಾರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟಿದ್ದು ನಾವೇ ಮಾಡಿದ್ವು. 1 ಲಕ್ಷದಿಂದ 1.5 ಲಕ್ಷಕ್ಕೆ ವರ್ಷವರ್ತಿ ಮಾರ್ಕೆಟ್ಗೆ ತಗೊಂಡೋಗೋರಿಗೆ ಚೇಣಿ ಕೊಟ್ಬಿಡ್ತೀವಿ. ತೆಂಗಿನಕಾಯಿನ ನಾವು ಕೊಬ್ಬರಿಗೆ ಹಾಕ್ಕತ್ತೀವಿ, ನಾವು ಮಾಮೂಲಿ ವರ್ಷ ಬ್ಯಾಚ್ ಬಂದಾಗ ಮಾರ್ಕತ್ತೀವಿ. ಅಡಿಕೆನೂ ಅಷ್ಟೇ ನಾವು ಚೇಣಿ ಕೊಟ್ಬಿಡ್ತೀವಿ, ಅದನ್ನು ನಾವು ಸ್ವಂತಕ್ಕೆ ಮಾಡೋದಿಲ್ಲ, ಯಾಕೆಂದರೆ ನಾವು ಒಬ್ಬಂಡಿಗರು. ಅರಳು ಹಾಕಿದ್ದೀವಿ ನಾವು, ಒಂದು 10 ಕುಂಟೆಗೆ ಅರಳು ಹಾಕಿದ್ದೀವಿ, ಅದನ್ನು ನಾವು ಸ್ವಂತಕ್ಕೆ ಆಗೋಷ್ಟು ಬಳಸ್ಕೊತೀವಿ. ಮಿಕ್ಕಿದಂಥ ಅದ್ದ ಅದನ್ನು ಮಾರ್ಬಿಡ್ತೀವಿ. ಇಷ್ಟು ಆಮೇಲೆ ಇನ್ನು ಇತರೆ ತರಕಾರಿ ಮತ್ತು ಅವರೆಕಾಳು ದ್ವಿದಳ ಧಾನ್ಯದ ಬೆಳೆಗಳಿಗೆ ಯಾವಕ್ಕೂ ನಾವು ಕೆಮಿಕಲ್ ಔಷಧಿ ಹೊಡಿದಂಗೆ ನಮ್ಮ ಜೀವಾಮೃತ ಸಸ್ಯಾಮೃತದ ಔಷಧಿನೇ ಹೊಡ್ಕೊಂಡು ನಾವು ಬೆಳೀತಾ ಇದ್ದೀವಿ. ತೆಂಗಿನ ಸಸಿ ಒಬ್ಬಂಟಿಗೂ ನಾವು ತೆಂಗಿನ ಸಸಿ ಹೆಚ್ಚಿಗೆ ಮಾಡಬೇಕು, ತೆಂಗಿನ ತೋಟ ಹೆಚ್ಚಿಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಸುಮಾರು ಒಳ್ಳೆ ಫಲವತ್ತಾಗಿ ಸುಮಾರು ನಮ್ಮ ತಂದೆಯವರು ಹಾಕಿದಂಥ ಮರಗಳು ಅಲ್ಲಿ ಸುಮಾರು 50-60 ವರ್ಷ ಆಗಿರ್ತಕ್ಕಂಥ ಮರಗಳು, ಅದರಾಗೆ ಒಳ್ಳೆ ಗೋಟ್ ಬಿಡ್ತಕ್ಕಂಥ ಮರದಲ್ಲಿ ನಾವೇ ಒಂದು ನಮ್ಮ ಸ್ವಂತಕ್ಕೆ ಅಂತ ಅಂದ್ಬಿಟ್ಟು 450-500 ಸಸಿ ಬೆಳೆಸ್ಕೊಂಡಿದ್ದೀವಿ. ಅವು ಇನ್ನು ಖಾಲಿ ಇರೋ ಜಮೀನುಗಳಿಗೆಲ್ಲ ಹಾಕೋಣಕ್ಕೆ ಅಂತ ಅಂದ್ಬಿಟ್ಟು ನಾವೇ ಸ್ವಂತ ಮಾಡ್ಕೊಂಡಿದ್ದೀವಿ. ನೋಡಿ, ನಮ್ಮದು ಟೋಟಲ್ಲು ತರಕಾರಿಯಿಂದ ಹಿಡಿದು ಇನ್ನು ತೊಗರಿಯಿಂದ ಹಿಡಿದು ಭತ್ತ ರಾಗಿಯಿಂದ ಹಿಡಿದು ಎಲ್ಲ ಟೋಟಲಿ ಅಡಿಕೆ ತೆಂಗಿನಿಂದ ಎಲ್ಲದರಿಂದ ಹಿಡಿದು ಸುಮಾರು 6-8 ಲಕ್ಷ ರೂಪಾಯಿ ಆದಾಯ ಇದೆ. ಒಂದು 3-4 ಲಕ್ಷ ರೂಪಾಯಿ ಖರ್ಚು ಇದೆ, ಯಾಕೆಂದರೆ ಲೇಬರ್ಗಳು ಸಿಗಲ್ಲ, ಲೇಬರ್ಗಳಿಗೆ ಕೊಡಬೇಕು ನಾವು, ಇನ್ನು ನೇಗಲು ನೋಗ ಮಾಮೂಲಿ ರೈತನ ಸಾಮಗ್ರಿಗಳೆಲ್ಲ ಇದೆಯಲ್ಲ, ಸಾಮಗ್ರಿಗಳಿಗೆಲ್ಲ ನಾವು ಖರ್ಚು ವೆಚ್ಚ ಮಾಡಬೇಕು. 4 ಲಕ್ಷ ರೂಪಾಯಿ ಖರ್ಚು ಬರ್ತದೆ, 4 ಲಕ್ಷ ರೂಪಾಯಿ ಉಳಿತದೆ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಕೃಷಿ ವಾರ್ತೆಯಲ್ಲಿ ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಂಡ್ರಿ, ಈಗ ಸಮಗ್ರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹೈನುಗಾರಿಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬರುತ್ತಿದೆ. ಅನೇಕ ರೈತರು ಹೈನುಗಾರಿಕೆಯನ್ನೇ ಮುಖ್ಯ ಕಸುಬಾಗಿಸಿಕೊಂಡು ಯಶಸ್ಸು ಕಂಡಿದ್ದಾರೆ. ಕೃಷಿಯೊಂದಿಗೆ ಪೂರಕವಾಗಿ ಹೈನುಗಾರಿಕೆಯಲ್ಲಿ ಹೆಚ್ಚಿನ ಆದಾಯವನ್ನು ಸಹ ಪಡೆಯುತ್ತಿದ್ದಾರೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿನ ರೈತ ಮಹಿಳೆಯೊಬ್ಬರು ಹೈನುಗಾರಿಕೆಯನ್ನೇ ಪೂರ್ಣಕಾಲಿಕ ಉದ್ಯೋಗವಾಗಿಸಿಕೊಂಡು ಯಶಸ್ವಿಯಾಗಿದ್ದಾರೆ. ಹೈನುಗಾರಿಕೆಯಲ್ಲಿ ಅವರ ಅನುಭವದ ಕುರಿತು ಈಗ ತಿಳಿದುಕೊಳ್ಳೋಣ, ಬನ್ನಿ. ಕೃಷಿಯೊಂದಿಗೆ ಉಪಕಸುಬಾಗಿ ಒಂದೆರಡು ಹಸುಗಳನ್ನು ಸಾಕಲಾಗುತ್ತಿತ್ತು. ಹಾಲಿಗೆ ಬೇಡಿಕೆ ಹೆಚ್ಚಿದಂತೆ ಹಲವು ರೈತರು ಹೈನುಗಾರಿಕೆಯನ್ನೇ ಮುಖ್ಯ ಕಸುಬಾಗಿಸಿಕೊಂಡು ಯಶಸ್ವಿಯಾಗಿದ್ದಾರೆ. ಹಾವೇರಿ ಜಿಲ್ಲೆಯ ಶಿಗ್ಗಾವ್ ತಾಲೂಕಿನ ಪ್ರಗತಿಪರ ರೈತ ಮಹಿಳೆ ಬಸಮ್ಮ ಅವರು ಹೈನುಗಾರಿಕೆಯನ್ನೇ ನಂಬಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಹೈನುಗಾರಿಕೆಯಲ್ಲಿ ಬಸಮ್ಮ ಅವರ ಅನುಭವದ ಕುರಿತು ತಿಳಿದುಕೊಳ್ಳೋಣ. ಬಸಮ್ಮ ಅವರು ಕೆಲವು ವರ್ಷಗಳ ಹಿಂದೆ ಜೀವನೋಪಾಯಕ್ಕಾಗಿ ಹಲವು ಕೆಲಸಗಳನ್ನು ಮಾಡುತ್ತಿದ್ದರು. ಆದರೆ ಅದರಿಂದ ಅವರಿಗೆ ಹೆಚ್ಚಿನ ಆದಾಯ ಬರುತ್ತಿರಲಿಲ್ಲ. ಕೆಲವರ ಸಲಹೆಯಂತೆ ಬಸಮ್ಮ ಅವರು ಸಾಲ ಮಾಡಿ ಒಂದು ಮಿಶ್ರತಳಿ ಹಸು ತಂದು ಹೈನುಗಾರಿಕೆಯನ್ನು ಪ್ರಾರಂಭಿಸಿದರು.
ಸರ್, ನನ್ನ ಹಸುವಲ್ಲಿ ಫಸ್ಟ್ ನಾನು ಎರಡು ಮಿಶ್ರ ತಳಿ ಆಕಳ ಇಲ್ಲೇ ಬನ್ನೂರು ಶಿಗ್ಗಾಂವ್ ತಾಲೂಕಲ್ಲೇ ಬಜಾರ್ದಲ್ಲೇ ಖರೀದಿ ಮಾಡಿದ್ದೀವಿ ಒಂದು ಆಕಳ. ಅದು ಮಿಶ್ರ ತಳಿ ಆಕಳ, ಅದು ಜಾತಿದಲ್ಲ. ಅದೇ ಒಂದು ಆಕಳ ತೊಗೊಂಡು ಬಂದೆ ಫಸ್ಟ್, ನಾನು 20,000 ರೂಪಾಯಿ ಕೊಟ್ಟು ಖರೀದಿ ಮಾಡಿದೆ. ಅದರಿಂದ ಅಷ್ಟು ಹೆಚ್ಚಪ್ಪ ಆಕಳುಗಳನ್ನ ಮಾಡ್ಕೊಂಡಿದ್ದೇನೆ ಸರ್. ನಾನು ಬಸಮ್ಮ ಅವರು ಒಂದು ಹಸುವಿನಿಂದ ಹೈನುಗಾರಿಕೆ ಪ್ರಾರಂಭಿಸಿದವರು. ಇಂದು ಅವರ ಶ್ರಮದ ಫಲವಾಗಿ ಅವರ ಬಳಿ ಒಟ್ಟು 8 ಹಸುಗಳಿದ್ದು 8 ಕರುಗಳಿವೆ. ಇವುಗಳನ್ನು ಜತನದಿಂದ ಆರೈಕೆ ಮಾಡುತ್ತಿರುವ ಬಸಮ್ಮ ಅವರು ದಿನೇ ದಿನೇ ಹೈನುಗಾರಿಕೆಯಲ್ಲಿ ಪ್ರಗತಿ ಸಾಧಿಸುತ್ತಿದ್ದಾರೆ. 8 ಹಸುಗಳಿದೆ ಸರ್ ಈಗ, ಹಿಂಡು ಅಂತವು. ಅದರಲ್ಲಿ 5 ಆಕಳು ಹಿಂಡ್ತವೆ, ಉಳಿದಿದ್ದು ಗೊಬ್ಬಿದೆ. ಆಮೇಲೆ ಅದರಿಂದ 5-6 ಕರು, 3 ಹೋರಿಕರು, 5 ಹೆಣಗರು ಇದೆ. ಸದ್ಯ 1 ಆಕಳು ಹಸುಗಳು ಹೆಚ್ಚಪ್ಪಿದವ್ರು ಸರ್, ಹೆಚ್ಚಪ್ಪಿದೆ. ಒಂದೇ ಒಂದು ಮನೆ ಹೆಣಗರು ಇದು ಮೂಡ್ಲ ಹೋರಿಕರ ಒಂದು ಆಕಳಕರ ಒಂದು ತಗೊಂಡಿದ್ದೇನೆ, ಮೂಡ್ಲ ಒಂದು ಮಾಡ್ಬೇಕಂತ. ಉಳಿದಿದ್ವೆಲ್ಲ ಹೆಚ್ಚಪ್ಪ ಇದಾವೆ. ಪ್ರಾರಂಭದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಿದರೂ ಸಹ ಬಸಮ್ಮ ಅವರು ಹೈನುಗಾರಿಕೆಯನ್ನು ಮುಂದುವರಿಸಿದರು. ಆರಂಭದಲ್ಲಿ ಇವರು ಹಸುಗಳನ್ನು ಹೊರಗೆ ಮೇಯಿಸಲು ಕರೆದೊಯ್ಯುತ್ತಿದ್ದರು. ಆದರೆ ಹಸುಗಳ ಸಂಖ್ಯೆ ಹೆಚ್ಚಾದಂತೆ ಬಸಮ್ಮ ಅವರು ತಮ್ಮ ಜಮೀನಿನಲ್ಲೇ ಮೇವು ಬೆಳೆಯಲು ಪ್ರಾರಂಭಿಸಿದರು. ಫಸ್ಟ್ ಹೈನುಗಾರಿಕೆ ಮಾಡಿಕೊಂಡೆ ಸರ್. ಮಾಡ್ಕೊಂಡ್ಮೇಲೆ ಏನಾಯ್ತು, ಊರಲ್ಲಿ ಮಾಡ್ಕೊಂಡಿದ್ದೆ ಮನೆಯಲ್ಲಿ 2 ಆಕಳ 2 ಕರುಗಳಾತು, ಕಟ್ಲಿಕ್ಕೆ ಜಗನ ಸಾಲಲ್ಲ. ಆಮೇಲೆ ಆಜುಬಾಜು ಜನ ಏನು ಒಂದು ಹೆಜ್ಜೆ ಹೆಣ್ಮಗಳು ಮುಂದೆ ಹೋಗ್ತಾಳಂದ್ರೆ, ಏ ನಮ್ಮ ಬಾಗಲಲ್ಲಿ ಮೈ ತೊಳಿಬೇಡ, ಆಮೇಲೆ ಸಗಣಿ ವಾಸನೆ ಏನಾರ್ತತಿ, ಉಚ್ಚಿನ ಆರ್ತತಿ, ನಮ್ಮ ಗಾಡಿಗೆ ಹಚ್ಚಿ ಹಾಕ್ಬೇಡ, ಈ ಥರ ನನ್ನ ತ್ರಾಸು ಕೊಡ್ಲಿಕ್ಕತ್ರ ಊರಾಗ. ಅದಕ್ಕಾಗಿ ಬೇಡಪ್ಪ, ನನ್ನಲ್ಲಿ ಏನೈತೆ ಅಲ್ಲಂದ್ರೆ, ನಂದೇ ಒಂದು ಎಕರೆ 14 ಕುಂಟೆ ಭೂಮಿ ಇದೆ, ಅದರಲ್ಲೇ ಹೋಗಿಬಿಡೋಣ. ದಾರಿಲ್ಲ, ಬಟ್ಟಿಲ್ಲ, ಅಂಥದ್ರಲ್ಲಿ ಭಾಳ ಕಷ್ಟಪಟ್ಟು ನೀರಿಲ್ದ ನಾನು ಮನೆ ಕಟ್ಕೊಂಡು, ಆಮೇಲೆ ಎಲ್ಲನೂ ನನ್ನ ಬ್ಯಾಂಕ್ನವ್ರು ಸಲಹೆ ಮಾಡಿದರು, ಅವರು ಲೋನ್ ತಗೊಂಡಿರಿ ನಬಾರ್ಡ್ದಿಂದ ತಗೊಂಡು ಇದನ್ನು ಕಟ್ಟಡ ಮಾಡಿಕೊಂಡೆ. ಹಾಲಿನ ಜೊತೆಗೆ ನಮಗೆ ಕರುಗಳಿಂದಲೂ ಆದಾಯ ಸಿಗುತ್ತದೆ. ಹೆಣ್ಣು ಕರುವಾದರೆ ಅದನ್ನು 1 ವರ್ಷ ಆರೈಕೆ ಮಾಡಿ ಮಾರಾಟ ಮಾಡುತ್ತೇವೆ. ಇದರಿಂದ ನಮಗೆ ಸಾಕಷ್ಟು ಲಾಭವಾಗುತ್ತಿದೆ ಎನ್ನುತ್ತಾರೆ ಬಸಮ್ಮ ಅವರು. ಬೆಳಿಗ್ಗೆ 6 ಗಂಟೆ ಹೇಳ್ತೀವ್ರಿ ಸರ್, ನಾವೇನು 5 ಗಂಟೆ ಹೇಳಲ್ಲ, 4 ಗಂಟೆ ಹೇಳಲ್ಲ, 6 ಗಂಟೆ ಹೇಳ್ತಾನೆ. 6 ಗಂಟೆ ಎದ್ಮೇಲೆ ಒಂದು ಸ್ವಲ್ಪ ಮನೆಯವರು ಸಗಣಿ ಕಸ ಆಮೇಲೆ ಮೇವು ಹಾಕ್ತಾರೆ. ಅವ್ರು ಹಿಂದಿನ ಹಂಗೆ ನಾನು ಸ್ವಲ್ಪ ಬಿಸಿನೀರ್ತು ಮಾಡ್ಕೊಳ್ಳೋದು, ಆಮೇಲೆ ಬಂದು ಇಷ್ಟು ಬಿಸಿನೀರ್ಲೇನ ಮಲ್ಲಿ ತೊಳಿತೀನಿ ನಾನು, ತಣ್ಣೀರ್ಲಿ ತೊಳೆಲ್ಲ ನಾನು, ಬಿಸಿನೀರ್ಲೇನ ತೊಳೆದು ಸ್ವಚ್ಛಗೆ ಒರೆಸ್ಕೊಂಡು ಆಮೇಲೆ ಒಂದೊಂದಾಗಿ 5 ಆಕಳನ್ನು 6 ಇರಲಿ 7 ಇರಲಿ ಇಷ್ಟೂ ಒಂದು ಕಡೆಯಿಂದ ಹಿಂಡ್ಕೊತ ಬರ್ತೀನಿ. ಹಿಂಡ್ಕೊಂಡು ಬಂದು ಆಮೇಲೆ ಕರೆಕ್ಟ್ ಟೈಮ್ ನಮ್ಮಲ್ಲಿ ಅವಾಗ 9:15 ಇತ್ತು KMF ಟೈಮು, ಇವಾಗ 7 ಗಂಟೆ ಮಾಡಿದ್ದಾರೆ. ಅವಾಗ 9 ಗಂಟೆ ಆದಾಗ 8-7:30 ಹಿಂಡ್ತಾ ಇದ್ದೆ. ಇವಾಗ ಸದ್ಯ ಈಗ 7 ಗಂಟೆ ಮಾಡೋದ್ರಲ್ಲಿಂದ 6 ಗಂಟೆಗನ ಹಿಂಡ್ಬೇಕು ನಾನು. 6 ಗಂಟೆ ಹಿಂಡಿದ್ರೆ ಕರೆಕ್ಟ್ 7:10-7:15 ಕ್ಯಾನ್ ಹೊರಗೆ ಹೋಗ್ತಾ ಸರ್ ನಾನು. ಬಸಮ್ಮ ಅವರು ತಮಗಿರುವ 1 ಎಕರೆ 14 ಗುಂಟೆ ಜಮೀನನ್ನು ಸಂಪೂರ್ಣವಾಗಿ ಮೇವು ಬೆಳೆಯಲು ಮೀಸಲಿರಿಸಿದ್ದಾರೆ. ಜೊತೆಗೆ ಜಮೀನಿನಲ್ಲೇ ಶೆಡ್ ನಿರ್ಮಾಣ ಮಾಡಿಕೊಂಡು ಅಲ್ಲೇ ಹಸುಗಳನ್ನು ಸಾಕುತ್ತಿದ್ದಾರೆ. ನಂದು 1 ಎಕರೆ 14 ಕುಂಟೆ ಜಮೀನಿದೆ. ಅದರಲ್ಲಿ ದನದ ಮೇವಿನ ಜೋಳ ಬೆಳೀತಾ ಇದ್ದೀನಿ, ಆಮೇಲೆ ಗೋವಿನ ಜೋಳ ಬೆಳಿತೀನಿ, ಆಮೇಲೆ ಬಿಳಿ ಜೋಳನೂ ಬೆಳ್ಕೊತಾ ಇದ್ದೀನಿ. ಆಮೇಲೆ ದನಕ್ಕೆ ಏನು ಬೇಕೋ ಅದೆಲ್ಲ ಅದರಲ್ಲೇ ಒಂದು 5 ಗುಂಟೆ ಹುಲ್ಲು ಗಡ್ಡಿ ಹುಲ್ಲು ಹಚ್ಕೊಂಡಿದ್ದೀನಿ. ದನಕ್ಕೆ ಒಟ್ಟು ಮೇವಿಗಷ್ಟಾಗೆ 1 ಎಕರೆ 14 ಕುಂಟೆ ಬರೀ ದನಕ್ಕೆ ಮೇವೇ ಮಾಡ್ಕೊತಾ ಇದ್ದೀನಿ. ಈಗ ದಿನಕ್ಕೆ ಸರಾಸರಿ 35-40 ಲೀಟರ್ ಹಾಲು ದೊರೆಯುತ್ತಿದೆ. ವಾರಕ್ಕೆ 7-8 ಸಾವಿರ ಆದಾಯ ಸಿಗುತ್ತಿದ್ದು ಹಸುಗಳಿಗಾಗಿ 4,000 ರೂಪಾಯಿ ಖರ್ಚು ಬರುತ್ತಿದೆ. ಖರ್ಚು ಕಳೆದ ನಂತರ ಸುಮಾರು 4,000 ರೂಪಾಯಿ ಉಳಿತಾಯವಾಗುತ್ತದೆ ಎನ್ನುತ್ತಾರೆ. ಸರ್, ನಮಗೆ ನೋಡ್ರಿ ಈಗ ಇಷ್ಟು ಚೆನ್ನಾಗಿ ಹಿಂಡಿದ್ವು ಅಂದ್ರೆ ಒಂದ ಟೈಮ್ ಗಿಳಿದ್ರೆ ಒಂದು 35-40 ಲೀಟರ್ ಹಾಲು ಹೋಗ್ತ. ಆದ್ರೆ ಅವು ಏನಾಗ್ತಾವ ಅಂದ್ರೆ ಒಂದು 5, 1, 4 ಹಿಂಗೆ ಹಿಂದೆ ಮುಂದೆ ಬರ್ತದೆ. ಹಿಂದೆ ಮುಂದೆ ಬಂದರೂ ನಮಗೆ 6,000-7,000, 8,000 ರೂಪಾಯಿ ಇನ್ಕಮ್, 8,000 ರೂಪಾಯಿ ಮಟ್ಟ ಬರ್ತದೆ ಇನ್ಕಮ್. ಆಮೇಲೆ ಅದಕ್ಕೆ ಆಕಳಿಗೆ 1-4,000 ರೂಪಾಯಿ ನಾವು ಖರ್ಚು ಮಾಡಿದ್ರು 4,000 ರೂಪಾಯಿ ನಮಗೆ ಮನೆ ತನಕ ಉಳಿತದೆ. ಹೈನುಗಾರಿಕೆಯಿಂದ ದಿನವೂ ಆದಾಯ ಸಿಗುತ್ತದೆ. ಕೃಷಿಯಲ್ಲಿ ದಿನವೂ ಆದಾಯ ಗಳಿಸಲು ಸಾಧ್ಯವಿಲ್ಲ. ಹಾಲಿನ ಮಾರಾಟದಿಂದ ಬರುವ ಆದಾಯದಿಂದ ಕುಟುಂಬ ನಿರ್ವಹಣೆ ಸಾಧ್ಯವಾಗಿದೆ. ರೈತರು ಕೃಷಿಯೊಂದಿಗೆ 1-2 ಹಸು ಸಾಕಿದರೆ ಅದರಿಂದ ಅವರಿಗೆ ಒಂದಿಷ್ಟು ಆದಾಯ ಸಿಗುತ್ತದೆ ಎನ್ನುತ್ತಾರೆ ಬಸಮ್ಮ ಅವರು. ಸರ್, ನಾನು ಹಾಗೇನೆ ಮೊದಲು ಒಂದು ಸ್ವಲ್ಪ ಕೋಳಿ ಮಾಡ್ಕೊಂಡಿದ್ದೆ. 100 ಕೋಳಿ ಮಾಡಿದ್ರೆ 50-50 ತತ್ತಿ ಬರ್ತಾ ಇತ್ತು. ವೆಟ್ರನರಿ ಹಾಸ್ಪಿಟ್ಲಲ್ಲಿ ಮಾರಕ್ಕೆ ಕೊಟ್ಟು ಬಂದ್ಬಿಡ್ತಿದ್ದೆ 7 ರೂಪಾಯಿ ಕೊಂದು.
ಅದು ಮುಗಿದ್ಮೇಲೆ ಈ ನಾಯಿಗಳು ಮತ್ತೆ ನಾಯಿ ತೊಗೊಂಡು ಸಾಕೊಂಡೆ. ಆಮೇಲೆ ಕೋಳಿ ಹಿಡಿಲಿಕ್ಕತ್ವ, ಕೋಳಿ ತೆಗೆದ್ಬಿಟ್ಟೆ. ಕೋಳಿ ತೆಗೆದು ಇವಾಗ ಏನು ಮಾಡೇನೆ ಅಂದ್ರೆ, ಮೊನ್ನೆ ಎರಡು ಮಲ ತಂದಿದ್ದು, ಒಂದು ಹೆಣ್ಣು ಒಂದು ಗಂಡು, ಎರಡು ಮಲ ತೊಗೊಂಬಂದಿದ್ದು. ಅವ್ನು ಮರಿ ಒಂದು ಮಲ ಅದರಲ್ಲಿ ಮರಿ ಹಾಕ್ತು, ಏಳು ಮರಿ ಹಾಕಿತ್ತು. ಏಳು ಮರಿನೂ ನಾನೇನು ಮಾಡಿದೆ, ಜೋಪಾನ ಮಾಡಿದ್ದೇನೆ. ಇವಾಗ ಮರಿ ದೊಡ್ಡವಾಗಿದ್ದವು. ಒಟ್ಟಾರೆಯಾಗಿ ಬಸಮ್ಮ ಅವರು ಹೈನುಗಾರಿಕೆಯನ್ನೇ ನಂಬಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಶ್ರದ್ಧೆಯಿಂದ ಹೈನುಗಾರಿಕೆಯಲ್ಲಿ ತೊಡಗಿದರೆ ಅದರಲ್ಲಿ ಲಾಭ ಪಡೆಯಬಹುದು ಎಂಬುದಕ್ಕೆ ಬಸಮ್ಮ ಅವರು ಅತ್ಯುತ್ತಮ ಉದಾಹರಣೆ. ये बदलाव क्या है, बदलाव से हुआ क्या है भैया? ये बड़े काम की चीज है, जब जब बदलाव आया है अपने संग खुशहाली लाया है। इंसान की सोच में अगर बदलाव आ जाए तो सब कुछ मुमकिन है, सब कुछ संभव है। अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा। हर सूरत की मुस्कान में वो आपको दिखाई देगा, क्योंकि जब जब बदलाव आया है वो अपने साथ खुशहाली लाया है। तो चलिए एक नई शुरुआत करते हैं, कुछ बदलाव करते हैं। दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की। छेड़ो बातें बदलाव की। ರಾಜ್ಯದೆಲ್ಲೆಡೆ ಮಳೆಯಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮುಂಗಾರಿನ ಹುಲ್ಲಿನ ಜಾತಿಯ ಬೆಳೆಗಳಾದ ಜೋಳ, ಮೆಕ್ಕೆಜೋಳ ಹಾಗೂ ನವಣೆ ಬೆಳೆಗಳಲ್ಲಿ ಸೈನಿಕ ಹುಳುಗಳ ಬಾಧೆ ಹೆಚ್ಚು ಕಾಣಿಸಿಕೊಳ್ಳುತ್ತೆ. ಇದನ್ನು ಹತೋಟಿ ಮಾಡುವ ಬಗ್ಗೆ ತಜ್ಞರು ಈಗ ತಿಳಿಸ್ತಾರೆ, ನೋಡೋಣ ಬನ್ನಿ. ಬಹಳ ದಿವಸ ಶುಷ್ಕ ಹವಾಮಾನ ಇದ್ದು ನಂತರ ಹಸಿ ಮಳೆ ಆದಲ್ಲಿ ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಪ್ರಸ್ತುತ ಮುಂಗಾರು ಬೆಳೆಗಳಲ್ಲಿ ಅದರಲ್ಲೂ ಹುಲ್ಲಿನ ಜಾತಿಯ ಬೆಳೆಗಳಾದ ಜೋಳ, ಮೆಕ್ಕೆಜೋಳ ಹಾಗೂ ನವಣೆ ಬೆಳೆಗಳಲ್ಲಿ ಸೈನಿಕ ಹುಳು ಅಥವಾ ರಬ್ಬರ್ ಹುಳದ ಬಾಧೆ ರಾಜ್ಯದ ಹಲವೆಡೆಗಳಲ್ಲಿ ಕಂಡುಬಂದಿದೆ. ಇದರ ಹತೋಟಿಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಜ್ಞರಿಂದ ತಿಳಿಯೋಣ. ಈ ಕೀಟಗಳು ಸಹಸ್ರಾರು ಸಂಖ್ಯೆಯಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿ ಬೆಳೆಗಳಲ್ಲಿ ಎಲೆಯನ್ನು ತಿಂದು ನಾಶಪಡಿಸಿ ರೈತರು ನಷ್ಟ ಹೊಂದುವುದಕ್ಕೆ ಕಾರಣವಾಗುತ್ತವೆ. ರೈತ ಬಂದವರೇ, ಜೋಳ, ಮೆಕ್ಕೆಜೋಳ, ನವಣೆ ಇತ್ಯಾದಿ ಹುಲ್ಲು ಜಾತಿಯ ಬೆಳೆಗಳಲ್ಲಿ ನಾವು ಇತ್ತೀಚೆಗೆ ಸೈನಿಕ ಹುಳು ಅಥವಾ ಆರ್ಮಿ ವರ್ಮ್ ಅಂತ ಏನು ಕರಿತೀವಿ ಅಥವಾ ಆಡು ಭಾಷೆಯಲ್ಲಿ ಲದ್ದೆ ಹುಳು, ರಬ್ಬರ್ ಹುಳು ಇಂಥ ಈ ಒಂದು ರೀತಿಯಲ್ಲಿ ಕರಿತಕ್ಕಂತಹ ಒಂದು ಕೀಟದ ಬಾವಳಿ ಅತಿ ಹೆಚ್ಚಾಗಿ ನಾವು ಇವತ್ತು ಕಾಣ್ತಾ ಇದ್ದೀವಿ. ಈ ಒಂದು ಕೀಟಗಳು ಸಾಧಾರಣವಾಗಿ ಇದರ ಒಂದು ಕೀಡೆಗಳು ಸಹಸ್ರ ಸಂಖ್ಯೆಯಲ್ಲಿ ಅಥವಾ ಲಕ್ಷೋಪಾದಿಯಲ್ಲಿ ಈ ಒಂದು ಬೆಳೆಗಳಿಗೆ ಹಾಳಿ ಇಟ್ಟು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಆ ಒಂದು ಬೆಳೆಯ ಸಂಪೂರ್ಣ ಹಸಿರು ಭಾಗವನ್ನು ಕೆರೆದು ತಿಂತಾ ಇರತಕ್ಕಂಥದ್ದು, ಕೇವಲ ದಂಟು ಅಥವಾ ದೇಟಿನ ಭಾಗವನ್ನು ಮಾತ್ರ ಉಳಿಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದರಿಂದಾಗಿ ರೈತರಿಗೆ ಶೇಕಡಾ 90%ಕ್ಕಿಂತಲೂ ಅಧಿಕ ಈ ಒಂದು ಆರ್ಥಿಕ ಹಾನಿಯನ್ನಾಗೋದು, ಆ ಒಂದು ಬೆಳೆಯ ಸಂಪೂರ್ಣ ನಾಶ ಆಗೋದನ್ನು ನಾವು ಕಾಣ್ತಾ ಇದ್ದೀವಿ. ಈ ಒಂದು ಕೀಟವನ್ನು ನಾವು ಗಮನಿಸಿದಾಗ ಆ ಒಂದು ಕೀಡೆಗಳು ಹಸಿರು ಅಥವಾ ಕಪ್ಪು ಬಣ್ಣದ್ದಾಗಿದ್ದು ಅಥವಾ ಕಂದು ಬಣ್ಣದ್ದಾಗಿದ್ದು ಅವುಗಳ ಮೇಲೆ ಎರಡು ಬಿಳಿ ಗೆರೆಗಳನ್ನು ನಾವು ಕಾಣಬಹುದು. ಇಂತಹ ಕೀಡೆಗಳು ಒಂದು ವಾರಗಳ ಕಾಲ ಸತತವಾಗಿ ದಾಳಿ ಇಟ್ಟು ಯಾವ ತಮ್ಮ ಸುತ್ತಮುತ್ತಲೇ ಇರತಕ್ಕಂತಹ ಯಾವುದೇ ಬೆಳೆ ಇರಲಿ ಈ ಒಂದು ಹುಲ್ಲಿನ ಜಾತಿಯ ಬೆಳೆಗಳ ಮೇಲೆ ಏಕಕಾಲಕ್ಕೆ ದಾಳಿ ಇಟ್ಟು ಅವುಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇರೋದನ್ನು ನಾವು ಕಾಣಬಹುದು. ಈ ಹುಳದ ಬಾಧೆ ತಡೆಗೆ ಮುಂಚಿತವಾದ ಕ್ರಮ ಅಗತ್ಯ. ಹೊಲದ ಸುತ್ತ ಬೋದು ತೆಗೆದು ಅದರಲ್ಲಿ ಶಿಫಾರಿತ ಕೀಟನಾಶಕವನ್ನು ಧೂಳೀಕರಿಸಬೇಕು. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕೀಡೆಯನ್ನು ನಾವು ನಿಯಂತ್ರಣ ಮಾಡಲಿಕ್ಕಾಗಿ ಯಾವ ಹೊಲಗಳಲ್ಲಿ ಇನ್ನೂ ಈ ಒಂದು ಕೀಟದ ಬಾಧೆಯ ಅಥವಾ ಬರಬಹುದು ಅನ್ನೋ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಏನು ಮಾಡಬೇಕಾಗುತ್ತೆ, ಆ ಹೊಲದ ಸುತ್ತ ಒಂದು ಬೋದು ಅಥವಾ ಬೋದು ಹರಿಯನ್ನು ನಾವು ತೆಗೆದು ಆ ಒಂದು ಬೋದಿನ ಒಂದು ಹಳ್ಳದಲ್ಲಿ ನಾವು ಮೆಲಥಿಯನ್ ಅಥವಾ ಫೆನ್ವೆಲರೇಟ್ ಈ ಒಂದು ಪುಡಿಯನ್ನು ನಾವು ಧೂಳೀಕರಣ ಮಾಡಬೇಕಾಗುತ್ತೆ. ಪ್ರತಿ ಎಕರೆಗೆ ಸುಮಾರು 7 kgಯಷ್ಟು ಈ ಒಂದು ಮೆಲಥಿಯನ್ ಅಥವಾ ಫೆನ್ವೆಲರೇಟ್ ಪುಡಿ ಬೇಕಾಗುತ್ತೆ. ಇವುಗಳನ್ನು ನಾವು ಈ ರೀತಿ ಧೂಳೀಕರಣ ಮಾಡಿದಾಗ ಈ ಒಂದು ಕೀಡೆಗಳು ಒಂದು ಹೊಲದಿಂದ ಮತ್ತೊಂದು ಹೊಲಕ್ಕೆ ಹರಿದುಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಅವುಗಳ ಒಂದು ಹೊಟ್ಟೆಯ ತಳಭಾಗಕ್ಕೆ ಈ ಒಂದು ಕೀಟನಾಶಕ ಮೆತ್ತುಕೊಂಡು ಅದರ ಒಂದು ಸಂಪರ್ಕದಿಂದಾಗಿ ಈ ಕೀಡೆಗಳು ಅಲ್ಲೇ ನಾಶ ಹೊಂದುತ್ತವೆ ಅಥವಾ ಸಾಯಿತವನ್ನು ನಾವು ಕಾಣಬಹುದಾಗುತ್ತೆ. ಈ ಕೀಟ ನಿಶಾಚರವಾಗಿದ್ದು ರಾತ್ರಿ ಮಾತ್ರ ಹಾನಿ ಉಂಟು ಮಾಡುವುದರಿಂದ ತೌಡು, ಬೆಲ್ಲ ಮತ್ತು
ಮೊನೋಕ್ರೋಟೋಫಾಸ್ ಅನ್ನು ಮಿಶ್ರ ಮಾಡಿ ತಜ್ಞರು ತಿಳಿಸಿದಂತೆ ಹೊಲಗಳಲ್ಲಿ ಬಳಸಬೇಕು. ಇನ್ನು ಈ ಬೆಳೆ ಒಂದು ಬಾರಿ ಈ ಒಂದು ಬೆಳೆಯ ಮೇಲೆ ಆಕ್ರಮಣ ಮಾಡಿದಾಗ, ಈ ಒಂದು ಕೀಡೆ ಆಕ್ರಮಣ ಮಾಡಿದಾಗ ಅವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಒಂದು ವಿಷ ಪಾಷಾಣದ ಒಂದು ಉಂಡೆಯನ್ನು ನಾವು ತಯಾರು ಮಾಡಿ ಇಡಬೇಕಾಗುತ್ತೆ. ಇದೊಂದು ಸೂಕ್ತವಾದಂತಹ ಮತ್ತು ಬಹಳ ಯಶಸ್ವಿಯಾದಂತಹ ಒಂದು ನಿಯಂತ್ರಣ ಕ್ರಮವಾಗಿರುತ್ತೆ. ಈ ಒಂದು ವಿಷದ ಉಂಡೆಯನ್ನು ನಾವು ತಯಾರು ಮಾಡತಕ್ಕಂತಹ ವಿಧಾನ ಈ ರೀತಿ ಇರುತ್ತೆ. ಸುಮಾರು ಒಂದು ಹೆಕ್ಟೇರ್ ಪ್ರದೇಶಕ್ಕೆ, ಅಂದರೆ 2.5 ಎಕರೆ ಪ್ರದೇಶಕ್ಕೆ ಸುಮಾರು 50 ಕೆಜಿ ಭತ್ತದ ಒಂದು ತೌಡು ಅಥವಾ ಗೋಧಿಯ ತೌಡು ಬೇಕಾಗುತ್ತೆ. ಈ ಒಂದು ತೌಡಿನ ಜೊತೆಗೆ ಸುಮಾರು 5-6 ಕೆಜಿಯಷ್ಟು ಬೆಲ್ಲ, ಸುಮಾರು 5-6 ಲೀಟ್ರಷ್ಟು ನೀರು ಹಾಗೂ 625 ಮಿಲಿ ಮಾನೋಕ್ರೋಟೋಫಾಸ್ ಈ ಒಂದು ವಿಷ ರಾಸಾಯನಿಕ ಬೇಕಾಗುತ್ತೆ. ಮೊದಲಿಗೆ ನಾವು ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ನಂತರ ಅದಕ್ಕೆ ಸಮ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ನಂತರ ಈ ಒಂದು ಮಾನೋಕ್ರೋಟೋಫಾಸ್ ಈ ಒಂದು ವಿಷ ರಾಸಾಯನಿಕವನ್ನು ಅದಕ್ಕೆ ಮಿಶ್ರಣ ಮಾಡಿ ನಂತರ ನಾವು ಕ್ರಮವಾಗಿ ಗೋಧಿ ಅಥವಾ ಅಕ್ಕಿಯ ತವಡನ್ನು ಕಲಿಸ್ತಾ ಹೋಗಬೇಕು. ಕಲಸಿದ ನಂತರ ಅದನ್ನು ಒಂದು ಪ್ಲಾಸ್ಟಿಕ್ ಬ್ಯಾರಲ್ನಲ್ಲಿ ತುಂಬಿಸಿ ಒಂದು ರಾತ್ರಿ ಅಥವಾ 24 ಗಂಟೆಗಳ ಕಾಲ ನೆನೆ ಇಡಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅದು ಸಂಪೂರ್ಣವಾಗಿ ಕಳಿತು ಒಂದು ಈ ಒಂದು ರಾಸಾಯನಿಕದ ವಿಷದ ಒಂದು ವಾಸನೆ ಹೋಗುತ್ತೆ. ಅದರ ಬದಲಾಗಿ ಈ ಒಂದು ಹೊಟ್ಟು ಅಥವಾ ತೌಡಿನ ಒಂದು ಸುವಾಸನೆ, ಅದರ ಜೊತೆಗೆ ಬೆಲ್ಲವನ್ನು ಕಲಸಿದಂಥ ಸುವಾಸನೆ ಪ್ರಾರಂಭ ಆಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಬಹಳಷ್ಟು ತೀವ್ರ ಪ್ರಮಾಣದಲ್ಲಿ ಈ ಒಂದು ಕೀಡೆಯ ಬಾಧೆ ಈ ಒಂದು ಹೊಲದಲ್ಲಿ ಕಂಡುಬಂದಂಥ ಸಂದರ್ಭದಲ್ಲಿ ಮೊಲ್ಯಾಸಸ್ ಈ ಒಂದು ಕಬ್ಬಿನ ಒಂದು ಮೊಲ್ಯಾಸಸ್ನ ಸಹ ನಾವು ಸೇರಿಸಿ ಅದನ್ನು ಹೆಚ್ಚಿನ ಒಂದು ಹುಳಿಯ ವಾಸನೆ ಭಾಳ ಬೇಗ ಬರೋಂಥ ಸಹ ಮಾಡ್ಬೋದು. ಈ ಒಂದು ಮಿಶ್ರಣವನ್ನು ನಾವು 24 ಗಂಟೆಗಳ ಕಾಲ ನೆನೆಸಿಟ್ಟ ನಂತರ ಅದನ್ನು ಸಾಯಂಕಾಲದ ವೇಳೆಯಲ್ಲಿ ಸಂಜೆ 4 ಗಂಟೆ ಕಳೆದ ನಂತರ ಆ ಒಂದು ಕ್ಷೇತ್ರದಲ್ಲಿ ನಾವು ಅದನ್ನು ಉಗ್ಗೋದು ಅಥವಾ ನಾವು ಚೆಲ್ಲೋದು ಅಥವಾ ಎರಚೋದು ಅಥವಾ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಅಲ್ಲಲ್ಲಿ ಸಾಲುಗಳಲ್ಲಿ ಇಡುವಂಥ ಸಂದರ್ಭದಲ್ಲಿ ಈ ಒಂದು ಸುವಾಸನೆಗೆ ಅಥವಾ ಈ ಒಂದು ಮಧುರ ವಾಸನೆಗೆ ಈ ಒಂದು ಕೀಡೆಗಳು ಆಕರ್ಷಣೆಗೊಂಡು ಅದರನ್ನು ಸೇವಿಸ್ತವೆ. ಆಗ ಅದರಲ್ಲಿರ್ತಕ್ಕಂತಹ ರಾಸಾಯನಿಕದಿಂದ ಈ ಒಂದು ಕೀಡೆಗಳು ಸಂಪೂರ್ಣವಾಗಿ ನಿಯಂತ್ರಣ ಆಗುತ್ತೆ. ಹಾಗೆ ಒಂದು ಮುನ್ನೆಚ್ಚರಿಕೆ ಏನಪ್ಪ ನಾವು ಈ ಸಂದರ್ಭದಲ್ಲಿ ತಗೊಳ್ಬೇಕಂತೇಳಿದರೆ, ಯಾವುದೇ ನಮ್ಮ ಸಾಕು ಪಕ್ಷಿಗಳು ಅಥವಾ ಪ್ರಾಣಿಗಳು ಅಂತಹ ಒಂದು ಹೊಲಕ್ಕೆ ದಾಳಿ ಇಟ್ಟು ಅಥವಾ ಅದರಲ್ಲಿ ಭೇಟಿ ಕೊಟ್ಟು ಅಲ್ಲಿ ಸತ್ತು ಬಿದ್ದಿರತಕ್ಕಂತಹ ಕೀಡೆಗಳನ್ನು ತಿನ್ನಲಾರದಂತೆ ನೋಡ್ಕೊಳ್ಳುವಂಥ ಒಂದು ಮುನ್ನೆಚ್ಚರಿಕೆಯನ್ನು ರೈತರು ಅನುಸರಿಸಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಇದನ್ನು ಸೂಕ್ತವಾಗಿ ನಾವು ಒಂದು ಪರಿಹಾರವನ್ನು ಕಂಡುಕೊಳ್ಬೋದು. ಯಶಸ್ವಿಯಾಗಿ ನಾವು ಇದನ್ನು ಕಡಿಮೆ ಖರ್ಚಿನಲ್ಲಿ ಭಾಳ ಪರಿಣಾಮಕಾರಿಯಾಗಿ ಅದನ್ನು ನಿಯಂತ್ರಣ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ತಮಗೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ತಜ್ಞರು ತಿಳಿಸಿದ ಹತೋಟಿ ವಿಧಾನಗಳನ್ನು ಜಾಗರೂಕತೆಯಿಂದ ಅನುಸರಿಸಿದರೆ ಸೈನಿಕ ಹುಳುಗಳ ಕೀಟಬಾಧೆಯಿಂದ ಈ ಬೆಳೆಗಳನ್ನು ಮುಕ್ತಿಗೊಳಿಸಿ ರೈತರು ಮುಂಗಾರು ಬೆಳೆಗಳಲ್ಲಿ ಲಾಭ ಗಳಿಸಬಹುದಾಗಿದೆ. ಆತ್ಮೀಯ ವೀಕ್ಷಕರೇ, ನಮ್ಮ ಚಂದನ ವಾಹಿನಿಯಲ್ಲಿ ಕೃಷಿ ದರ್ಶನವನ್ನು ಫಾಲೋ ಮಾಡಿ. ಫೇಸ್ಬುಕ್ ಕೃಷಿ ದರ್ಶನ್ ಬೆಂಗಳೂರು, ಯೂಟ್ಯೂಬ್ ನ್ಯಾರೋಕ್ಯಾಸ್ಟ್ ಬೆಂಗಳೂರು, ಇನ್ಸ್ಟಾಗ್ರಾಮ್ ಡಿಡಿ ಚಂದನ ಮೀಡಿಯಾ, ಟ್ವಿಟರ್ @DDChandanBNG, ಇಮೇಲ್ DDKBengaluru@gmail.com. ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.